ಓಂ ಶ್ರೀ ಗುರುಭ್ಯೋ ನಮಃ. ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಸೆಪ್ಟೆಂಬರ್ 5 ಆಚರಿಸುವ ವಿಷಯ ನಮಗೆಲ್ಲರಿಗೂ ತಿಳಿದಿದೆ. ಈ ದಿನ ನಾನು ಗುರುಗಳು ಎಂಬ ಶೀರ್ಷಿಕೆಯನ್ನು ಮುಂದಿಟ್ಟುಕೊಂಡು, ಗುರುಗಳೆಂದರೆ ಯಾರು, ಯಾರು ಅವರಿಗೇಕೆ ಉನ್ನತ ಸ್ಥಾನ ಮಾನ ಗೌರವ ಕೊಡಬೇಕು, ಗುರುಗಳಿಗೆ ಇರಬೇಕಾದ ಗುಣಗಳು ಅರ್ಹತೆಗಳು ಏನು ಎಂಬುದರ ಬಗ್ಗೆ ಮಾತನಾಡಲಿದ್ದೇನೆ. ವಾಗಾರ್ಥ ವಿವ ಸಂಪ್ರತೌ ವಾಗಾರ್ಥ ಪ್ರತಿಪತ್ತಯಿ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಅಂದರೆ ವಾಕ್ ಮತ್ತು ಅರ್ಥಗಳು ಒಂದಕ್ಕೊಂದು ಬೆಸೆದುಕೊಂಡಿರುವಂತೆ ಜಗತ್ತಿಗೆ ಆಧಾರವಾಗಿರುವ, ಜಗತ್ತಿಗೆ ತಂದೆ ತಾಯಿ ಎನಿಸಿರುವ ಶಿವಪಾರ್ವತಿ ಅಂದರೆ ದೇವರು ಜಗತ್ತಿಗೆ ಮೊದಲ ಗುರು. ಈ ಜಗತ್ತನ್ನು ಸೃಷ್ಟಿಸಿ ಕತ್ತಲನ್ನು ತೊಲಗಿಸಿ ಬೆಳಕನ್ನು ಕೊಟ್ಟವನು ಆ ದೇವರು. ಹಾಗಾಗಿ ಜಗತ್ತಿಗೆ ದೇವರೇ ಮೊದಲ ಗುರು. ನಂತರ ಗುರುವಿನ ಸ್ಥಾನವನ್ನು ಪಡೆಯುವವರು ತಾಯಿ ತಂದೆ. ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೇ ತಾಯಿ ಮಾಡುವ, ನೋಡುವ, ಕೇಳುವ, ಯೋಚಿಸುವ ಎಲ್ಲ ವಿಷಯಗಳನ್ನು ಮಗು ಗ್ರಹಿಸುತ್ತದೆ. ಆದ್ದರಿಂದ ಲರ್ನಿಂಗ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಫ್ರಮ್ ಬರ್ತ್ ಟು ಡೆತ್, ಅಂದರೆ ಊಂಬ್ ಟು ಟಾಂಗ್. ಕಲಿಕೆಯು ನಿರಂತರ ಪ್ರಕ್ರಿಯೆ ಆಗಿದ್ದು ಹುಟ್ಟಿನಿಂದ ಚಟ್ಟ ಏರುವವರೆಗೂ ಈ ಕಲಿಕೆ ನಡೆಯುತ್ತಿರುತ್ತದೆ ಎಂದು ಅರ್ಥ. ಮಕ್ಕಳ ಲಾಲನೆ ಪಾಲನೆ ಪೋಷಣೆಯೊಂದಿಗೆ ಸಂಸ್ಕಾರವನ್ನು ಕಲಿಸಿಕೊಡುವ ತಂದೆ ತಾಯಿ ಸಹ ಗುರುಗಳ ಸ್ಥಾನವನ್ನು ಅಲಂಕರಿಸುತ್ತಾರೆ. ಇವರ ನಂತರ ಬರುವವರು ವಿದ್ಯಾದಾನ ಮಾಡುವ ಎಲ್ಲ ಗುರುಗಳು, ಅಂದರೆ ಶಿಕ್ಷಕರು. ಇಲ್ಲಿ ವರ್ಣ ಮಾತ್ರಂ ಗುರು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಂದೇ ಒಂದು ಅಕ್ಷರ ಕಲಿಸಿದರೂ ಸಹ ಅವರು ಗುರುಗಳು. ನಹಿ ಜ್ಞಾನೇನ ಸದೃಶಂ, ಅಂದರೆ ಜ್ಞಾನಕ್ಕೆ ಸಾಟಿಯಾದುದು ಯಾವುದೂ ಇಲ್ಲ ಎಂದು ಅರ್ಥ. ಇಂತಹ ಜ್ಞಾನವನ್ನು ಅರಿವನ್ನು ಶಿಷ್ಯರಿಗೆ ಕಲಿಸಿ ಬೆಳೆಸಿ ಪೋಷಿಸುವವರು ನಿಜವಾದ ಗುರುಗಳು. ಗುರು ಎನ್ನುವ ಪದಕ್ಕೆ ವಿಶೇಷವಾದ ಅರ್ಥ ಉಂಟು. ಗು ಎಂದರೆ ಅಜ್ಞಾನವನ್ನು ದೂರ ಮಾಡುವವನು, ರು ಎಂದರೆ ಸುಜ್ಞಾನದ ಕಡೆಗೆ ಕರೆದೊಯ್ಯುವವನು. ಆದ್ದರಿಂದ ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ಅರಿವು ಮೂಡಿಸುವವನೇ ನಿಜವಾದ ಗುರು ಎಂದು ಅರ್ಥ. ವೇದಗಳ ಕಾಲದಿಂದಲೂ ಗುರುಗಳಿಗೆ ಉನ್ನತವಾದ ಸ್ಥಾನ ಮಾನ ಗೌರವವನ್ನು ನೀಡಲಾಗಿತ್ತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಗುರುಗಳು ಸಾಕ್ಷಾತ್ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನ. ಅಂತಹ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತೇನೆ ಎಂದು ಅರ್ಥ. ದಾಸ ವರೇಣ್ಯ ಎನಿಸಿರುವ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆ ದಂಡ ಮುಕುತಿ ಎಂದು ಗುರುವಿನ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರೆ. ಗುರುಗಳಲ್ಲಿ ಕಲಶಪ್ರಾಯರಾಗಿರುವ ಮಹಾನ್ ಗುರುಗಳು ಎನಿಸಿರುವ ಸಪ್ತ ಋಷಿಗಳು, ವ್ಯಾಸ ಮಹರ್ಷಿಗಳು, ಸಂದೀಪನಿ ಮುನಿಗಳು, ವಾಲ್ಮೀಕಿ ಮಹರ್ಷಿಗಳು, ದ್ರೋಣಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಒಬ್ಬರೇ ಇಬ್ಬರೇ ಹಲವಾರು ಮಹಾನ್ ಗುರುಗಳು ಭರತ ಖಂಡದಲ್ಲಿ ಜನ್ಮ ತಾಳಿ ಶಿಷ್ಯರಿಗೆ ತಮ್ಮ ಜ್ಞಾನವನ್ನು ದಾರಿ ಎರೆದು ಇಂದಿಗೂ ಅಜರಾಮರರಾಗಿದ್ದಾರೆ. ಪ್ರಾಚೀನ ಕಾಲದ ಶಿಲಾಯುಗದಿಂದ ಇಂದಿನ ಆಧುನಿಕ ವೈಜ್ಞಾನಿಕ ಯುಗದವರೆಗೂ ಮನುಷ್ಯ ಗುರುಮುಖೇನ ಜ್ಞಾನವನ್ನು ಪಡೆಯುತ್ತಾ ಬಂದಿದ್ದಾನೆ, ವೈಜ್ಞಾನಿಕ ಆವಿಷ್ಕಾರಗಳನ್ನು ಮಾಡಿದ್ದಾನೆ. ಹಾಗಾಗಿ ಇಂದು ಮಾನವ ಹಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಅನ್ಯ ಗ್ರಹಗಳಿಗೂ ಹೋಗಿ ಬರಬಲ್ಲ, ಪ್ರಪಂಚದ ಎಲ್ಲ ಆಗುಹೋಗುಗಳನ್ನು ಕುಳಿತಲ್ಲಿಂದಲೇ ತಿಳಿಯಬಲ್ಲ. ಅದೇನೇ ಇರಲಿ, ಮೊದಲು ಶಿಕ್ಷಣಕ್ಕಾಗಿ ಗುರುಕುಲ ಪದ್ಧತಿ ಇತ್ತು. ಇಂದು ಮಕ್ಕಳಿಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣ ನೀಡುವ ಪದ್ಧತಿ ಆಚರಣೆಗೆ ಬಂದಾಗಿನಿಂದ ಗುರುಕುಲಗಳು ಮಾಯವಾಗಿ ಶಾಲೆಗಳ ಉದಯವಾಯಿತು. ಸಮಾಜ ದೇವತಾರಾಧನೆಗಾಗಿ ದೇವಾಲಯಗಳನ್ನು ನಿರ್ಮಿಸಿಕೊಂಡಂತೆ ಜ್ಞಾನಾರಾಧನೆಗೆ ಜ್ಞಾನ ದೇಗುಲಗಳನ್ನು, ಅಂದರೆ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿಕೊಂಡಿತು. ಆದುದರಿಂದ ಎ ಸ್ಕೂಲ್ ಈಸ್ ಎ ಟೆಂಪಲ್ ಆಫ್ ಲರ್ನಿಂಗ್ ಎಂದರೆ ತಪ್ಪಾಗಲಾರದು.
ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖ ಹಾಳೂರ ಹತ್ತಿನಂತಿಕ್ಕು ಸರ್ವಜ್ಞ ಎಂಬ ವಚನದ ಸಾಲುಗಳನ್ನು ಅರ್ಥ ಮಾಡಿಕೊಂಡು ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸತೊಡಗಿದರು. ಶಾಲೆಗಳಲ್ಲಿ ಗುರುಗಳು ಅಕ್ಷರ ಜ್ಯೋತಿಯ ಬೆಳಕನ್ನು ಮಕ್ಕಳ ಮೇಲೆ ಚೆಲ್ಲಿ ಅವರ ಬಾಳು ಬಂಗಾರವಾಗಲು ಪ್ರಯತ್ನಿಸುತ್ತಾರೆ. ಶಿಷ್ಯರ ಪ್ರಗತಿ ಸಾಧನೆ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಾಣುತ್ತಾರೆ. ಉತ್ತಮ ಗುರುಗಳು ಇನ್ನೂ ಅನೇಕ ಗುಣಗಳನ್ನು ಲಕ್ಷಣಗಳನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಿರುತ್ತಾರೆ. ಗುರು ಒಂದು ಹಣತೆಯಂತೆ ಅಥವಾ ಮೇಣದ ಬತ್ತಿಯಂತೆ. ಹಣತೆ ತಾನು ಉರಿದು ಸುತ್ತಲೂ ಬೆಳಕು ಚೆಲ್ಲುವಂತೆ ಗುರುಗಳು ಶಿಷ್ಯರಿಗೆ ವಿದ್ಯಾದಾನ ಮಾಡಿ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸುತ್ತಾರೆ. ಗುರು ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಪ್ರೀತಿ ಆಸಕ್ತಿ ವೃತ್ತಿಯ ಬಗ್ಗೆ ಅಭಿಮಾನ ಹೆಮ್ಮೆ ಇಟ್ಟುಕೊಂಡಿರುತ್ತಾರೆ. ಗುರು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದ ಕಲಿಕೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡುತ್ತಾ ಜೀವನ ವಿಜ್ಞಾನ ಜೀವನ ಮೌಲ್ಯ ಅಂದರೆ ಮಾನವೀಯ ಮೌಲ್ಯಗಳಾದ ದಯೆ ಅನುಕಂಪ ಸತ್ಯಸಂಧತೆ ಪರೋಪಕಾರ ಸಹಕಾರ ಉದಾರ ಮನೋಭಾವ ಸನ್ನಡತೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿಕೊಡುತ್ತಾರೆ. ಮುಂದಿನ ಸಮಾಜಕ್ಕೆ ಸತ್ಪ್ರಜೆಗಳನ್ನು ಉತ್ತಮ ನಾಗರಿಕರನ್ನು ಕೊಡುತ್ತಾರೆ. ಗುರುಗಳಲ್ಲಿ ಇರಬೇಕಾದಂತಹ ಇನ್ನೊಂದು ವಿಷಯ ಅಂದರೆ ಶಿಷ್ಯರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವುದು, ಸಕಾರಾತ್ಮಕ ಭಾವನೆ ಸಕಾರಾತ್ಮಕ ಯೋಚನೆ ಬೆಳೆಸುವುದು, ಧೈರ್ಯಂ ಸರ್ವತ್ರ ಸಾಧನಂ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವುದು. ಉದಾಹರಣೆಗೆ APJ ಅಬ್ದುಲ್ ಕಲಾಂರವರನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. APJ ಅಬ್ದುಲ್ ಕಲಾಂರವರು ತಮ್ಮ ಶಿಕ್ಷಣವನ್ನು ಮುಗಿಸಿದ ನಂತರ ಪೈಲಟ್ ಆಗಿ ಸೇವೆ ಸಲ್ಲಿಸಬೇಕೆಂದು ಆಸೆ ಪಡುತ್ತಾರೆ. ಇಂಟರ್ವ್ಯೂಗೂ ಕೂಡ ಹೋಗಿ ಬರುತ್ತಾರೆ, ಆದರೆ ಅವರಿಗೆ ಪೈಲಟ್ ಆಗಿ ಕೆಲಸ ಸಿಗುವುದಿಲ್ಲ. ಆಗ ಅವರು ತಮ್ಮ ಬಾಲ್ಯದ ಗುರುಗಳ ಬಳಿಗೆ ಹೋಗಿ ಅಸಹಾಯಕತೆಯಿಂದ ಕೈ ಚೆಲ್ಲಿ ಕುಳಿತುಕೊಳ್ಳುತ್ತಾರೆ. ಗುರುಗಳು ಕಲಾಂರವರ ಬಳಿಗೆ ಬಂದು, ಪ್ರಿಯ ಕಲಾಂ, ಬೇಸರಿಸಬೇಡ, ಈ ಕೆಲಸ ಸಿಗದಿದ್ದರೇನಂತೆ, ದೇವರು ನಿನಗೆ ಇದಕ್ಕಿಂತ ಉತ್ತಮವಾದಂತಹ ಶ್ರೇಷ್ಠವಾದ ಕೆಲಸವನ್ನು ಕಾದಿರಿಸಿದ್ದಾನೆ, ತಾಳ್ಮೆ ಇರಲಿ, ದುಃಖಿಸಬೇಡ ಎಂದು ಸಮಾಧಾನಪಟ್ಟು ತಾಳ್ಮೆ ಹೊಂದುವುದಕ್ಕೆ ತಿಳಿಸುತ್ತಾರೆ. ಕಲಾಂರವರು ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಸಂಯಮದಿಂದ ಕಾಯುತ್ತಿರುತ್ತಾರೆ. ಮುಂದೆ ಅವರು DRDOದಲ್ಲಿ ಎಂಜಿನಿಯರ್ ಆಗಿ ಕೆಲಸಕ್ಕೆ ಸೇರುತ್ತಾರೆ. ನಂತರ ಇಸ್ರೋದಲ್ಲಿ ರಾಕೆಟ್ ತಯಾರು ಮಾಡುವ ಎಂಜಿನಿಯರಿಂಗ್ ಕೆಲಸಕ್ಕೆ ಸೇರುತ್ತಾರೆ. ಆಮೇಲೆ ಅವರು ಮಿಸೈಲ್ ಮ್ಯಾನ್ ಎಂಬ ಹೆಸರನ್ನು ಕೂಡ ಪಡೆದುಕೊಳ್ಳುತ್ತಾರೆ. ನಾಸಾದಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಕೊನೆಗೆ ಭಾರತದ ರಾಷ್ಟ್ರಪತಿಗಳಾಗಿಯೂ ಕೂಡ ಅಮೋಘ ಸೇವೆ ಸಲ್ಲಿಸುತ್ತಾನೆ. ಆದ್ದರಿಂದ ತಾಳಿದವನು ಬಾಳಿಯಾನು ಎಂಬುದನ್ನು ಶಿಕ್ಷಕರು ಮಕ್ಕಳಿಗೆ ಅರಿವು ಮಾಡಿಕೊಡಬೇಕು. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ವಿವೇಕಾನಂದರ ವಾಣಿಯನ್ನು ನೆನಪಿನಲ್ಲಿಟ್ಟುಕೊಂಡು ಶಿಷ್ಯರನ್ನು ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಗುರಿ ಸಾಧನೆಗಾಗಿ ಅವಿರತ ಶ್ರಮಿಸುವಂತೆ ಹುರಿದುಂಬಿಸುತ್ತಾ ಪ್ರೋತ್ಸಾಹಿಸುತ್ತಾ ಉತ್ತೇಜನ ನೀಡುತ್ತಿರಬೇಕು. ವೃತ್ತಿ ಬಾಂಧವರೇ, ಗುರುಗಳೇ, ಶಿಕ್ಷಕರೇ, ನಮ್ಮ ವೃತ್ತಿ ಬಹಳ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ಶಿಕ್ಷಕ ವೃತ್ತಿಯನ್ನು ಪ್ರೀತಿಸೋಣ, ಗೌರವಿಸೋಣ, ಅಭಿಮಾನದಿಂದ ಸ್ವಾಭಿಮಾನದಿಂದ ಹೆಮ್ಮೆ ಪಡೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಗುರುಗಳಿಗೂ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.